ತುರುವೇಕೆರೆ ತಾಲೂಕಿನ ದಂಡಿನ ಶಿವರ ಹೋಬಳಿಯ ಹಡವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಮತದಾರರಲ್ಲಿ ಅರಿವು ಮೂಡಿಸಲು ಮತಪಟ್ಟಿ ಜಾಗೃತಿ ಅಭಿಯಾನವನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಈ ಜಾಗೃತಿ ಅಭಿಯಾನದಲ್ಲಿ ಭಾಗವಹಿಸಿ ಅರಿವು ಮೂಡಿಸಲು ಆಗಮಿಸಿದ್ದ ಕಾಂಗ್ರೆಸ್ ಪಕ್ಷದ ವಕ್ತಾರರಾದ ಮುರಳೀಧರ ಹಾಲಪ್ಪನವರು ಈ ಜಾಗೃತಿ ಅಭಿಯಾನದ ಕುರಿತು ಮಾತನಾಡಿ ಡಿಸೆಂಬರ್ 8ನೇ ತಾರೀಕಿನವರೆಗೆ ಕೇಂದ್ರ ಸರ್ಕಾರವು ಚುನಾವಣಾ ಆಯೋಗದ ವತಿಯಿಂದ ಮತದಾರ ಪಟ್ಟಿ ಪರಿಷ್ಕರಣಾ ಅಭಿಯಾನ ಹಾಗೂ 18 ವರ್ಷ ತುಂಬಿದ ಯುವಕ ಯುವತಿಯರಿಗೆ ಮತದಾನದ ಹಕ್ಕನ್ನು ಪಡೆಯುವಂತೆ ಮನವಿ ಮಾಡಿದರು. ನಮ್ಮ ದೇಶದಲ್ಲಿ ಮೊಟ್ಟಮೊದಲ ಬಾರಿಗೆ ಮತದಾನ ಮಾಡುವ ಹಕ್ಕನ್ನು ಕಲ್ಪಿಸಿಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರು ಬರೆದಿರುವ ಸಂವಿಧಾನದಲ್ಲಿ ಇರುವಂತೆ ಮತದಾರರು ತಮ್ಮ ನಾಯಕರನ್ನು ತಾವೇ ಆಯ್ಕೆ ಮಾಡುವ ಹಕ್ಕನ್ನು ಏನು ಕೊಟ್ಟಿದೆ ಅವುಗಳನ್ನು 18 ವರ್ಷ ತುಂಬಿದ ಯುವಕ ಯುವತಿಯರು ಬಳಸಿಕೊಳ್ಳಬೇಕು ಹಾಗೂ ನಮ್ಮ ಪಕ್ಷದ ವತಿಯಿಂದ ಎಲ್ಲಾ ಕಡೆ ಕರಪತ್ರಗಳನ್ನು ಮುದ್ರಣ ಮಾಡಿಸಿ ಹಂಚುತ್ತಿದ್ದೇವೆ. ಯಾರು 18 ವರ್ಷ ತುಂಬಿದ ವಯೋಮಾನದವರಿದ್ದೀರಿ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾವಣಿ ಮಾಡಿಕೊಳ್ಳಿ ಮತ್ತು ಪಟ್ಟಿಯಿಂದ ಹೆಸರು ಕೈಬಿಟ್ಟು ಹೋಗಿದ್ದರೆ ಹಾಗೂ ವರ್ಗಾವಣೆಯಾಗಿದ್ದರೆ ಫಾರಂ ನಂಬರ್ 6-7 ಮತ್ತು 8ನೇ ಸಂಖ್ಯೆಯ ಅರ್ಜಿ ನಮೂನೆಗಳನ್ನು ಭರ್ತಿ ಮಾಡಿ ನಮ್ಮ ಪಕ್ಷದ ಕಚೇರಿಗೆ ಅಥವಾ ಕಾರ್ಯಕರ್ತರಿಗೆ ತಲುಪಿಸಿ ನೋಂದಾಯಿಸುವಂತೆ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಟಿಎನ್ ಶಶಿಶೇಖರ್, ಟೌನ್ ಬ್ಯಾಂಕ್ ಅಧ್ಯಕ್ಷ ಟಿಎನ್ ಶಿವರಾಜ್, ಬ್ಲಾಕ್ ಕಾಂಗ್ರೆಸ್ SC/ST ಘಟಕದ ಅಧ್ಯಕ್ಷ ಹೆಗ್ಗರೆ ನರಸಿಂಹಯ್ಯ, ದುಂಡ ಓಬಳೀಶ್, ದಂಡಿನ ಶಿವರ ಕುಮಾರ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ನದೀಮ್, ಗವಿ ರಂಗಪ್ಪ ಮುಂತಾದ ಕಾರ್ಯಕರ್ತರು ಹಾಜರಿದ್ದರು. ವರದಿ ಸುರೇಶ್ ಬಾಬು, ಎಂ ತುರುವೇಕೆರೆ. ಡಿಸೆಂಬರ್ 8ನೇ ತಾರೀಕುವರೆಗೂ ಸರ್ಕಾರದ ವತಿಯಿಂದ ಚುನಾವಣಾ ಆಯೋಗದ ವತಿಯಿಂದ ಮತದಾನದ ಪರಿಷ್ಕರಣಾ ಅಭಿಯಾನ ಹಾಗೇನೆ 18 ವರ್ಷ ಯಾರ್ಯಾರು ತುಂಬಿದ್ದಾರೆ ಅವರಿಗೆ ಮತದಾನದ ಹಕ್ಕನ್ನು ನಮ್ಮ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರು ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಕಲ್ಪಿಸ್ಕೊಟ್ಟರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನಮಗೇನು ಹಕ್ಕು ಕೊಡ್ತು ಮತದಾನದ ಹಕ್ಕು ಆಯ್ಕೆ ಮಾಡೋಂಥದ್ದು ಅದನ್ನು ನಾವುಗಳೆಲ್ಲ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಯುವಕರು ಯಾರು 18 ವರ್ಷದಲ್ಲಿ ಇದ್ದಾರೆ ನಾವು ಎಲ್ಲರ ಕಡೆಯೂ ಈಗ ಕರಪತ್ರ ಪ್ರಿಂಟ್ ಮಾಡಿಸಿ ಹಂಚ್ತಾ ಇದ್ದೀವಿ. ಎಲ್ಲ ಗ್ರಾಮಗಳಲ್ಲೂ ಅದನ್ನು ಕೊಡ್ತಾ ಇದ್ದೀವಿ. ಯಾರು 18 ಇಯರ್ಸ್ ಆಗಿರುತ್ತೆ ನೀವುಗಳು ಬಂದು ಅರ್ಜಿ ಕೊಟ್ಟು ಅದನ್ನು ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಇದ್ದಾರೆ ಅದು ನೀವುಗಳು ಅದನ್ನು ಮೊದಲು ಅದನ್ನು ರಿಜಿಸ್ಟ್ರೇಷನು ನೋಂದಾವಣಿ ಮಾಡಿಸ್ಕೊಳ್ಳಿ ಅಥವಾ ಏನಾದರೂ ಸಮಸ್ಯೆಗಳಿದ್ದರೆ ಬಿಟ್ಟೋಗಿದ್ದರೆ ವರ್ಗಾವಣೆಗಿದ್ದರೆ ಅದಕ್ಕೂ ಫಾರಮ್ 6, 7, 8 ಅರ್ಜಿಗಳನ್ನ ಫಿಲಪ್ ಮಾಡಿ ಪಕ್ಷದ ಕಚೇರಿ ಇದ್ದಾವೆ ಕಾರ್ಯಕರ್ತರುಗಳು ನಿಮ್ಗೆಲ್ಲದಕ್ಕೂ ಸಹಕಾರಗಳು ಅವ್ರು ಕೊಡ್ತಾರೆ ಅಂತ.